ಹೆಸರು ಪಲ್ಲವಿ ಅಂತ ನಾನು ಪಾಟ್ನಾ ತ್ರಿವೇಣಿ ಥಿಯೇಟರ್ ನಮ್ಮ ಸಿನಿಮಾ ಮಂದಿರ ಸ್ಟಾರ್ಟ್ ಆಗಿ 1965 ಅಲ್ಲಿ ಸ್ಟಾರ್ಟ್ ಆಗಿತ್ತು ಇಟ್ಸ್ ಅ ಹೆರಿಟೇಜ್ ಥಿಯೇಟರ್ ಸೊ ಸುಮಾರು ವರ್ಷ ಆಗಿತ್ತು ಇದನ್ನ ಸ್ಥಾಪಿಸಿ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಬಂದಿದ್ದರಿಂದ ಎಲ್ಲರೂ ಆ ಕಡೆ ಒಲವು ತೋರಿಸ್ತಾ ಇದ್ದಾರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನ ಕಡೆ ಯಾರೂ ಬರ್ತಾ ಇರಲಿಲ್ಲ ಯಾಕೆ ಅಂತ ನಾವು ಕೂತ್ಕೊಂಡು ಯೋಚಿಸಿದಾಗ ಯಾಕೆ ಎಲ್ಲರೂ ಅಲ್ಲಿಗೆ ಹೋಗ್ತಿದ್ದಾರೆ ಇಲ್ಲಿ ಯಾಕೆ ಬರ್ತಿಲ್ಲ ಅಂತ ನಾವು ಅಂದ್ಕೊಂಡಾಗ ಬಿಕಾಸ್ ಫೆಸಿಲಿಟೀಸ್ ಅಲ್ಲಿ ಚೆನ್ನಾಗಿದೆ ಸೀಟಿಂಗ್ಸ್ ಚೆನ್ನಾಗಿರ್ಬೋದು ಅಥವಾ ಬೇರೆ ಫೆಸಿಲಿಟೀಸ್ ಎಲ್ಲ ಅಲ್ಲಿ ಚೆನ್ನಾಗಿ ಕೊಡ್ತಾ ಇರ್ಬೋದು ಅದರಿಂದ ಎಲ್ಲ ಆ ಕಡೆ ಹೋಗ್ತಿದ್ದಾರೆ ನಮ್ಮನ್ನು ನಾವು ಯಾಕೆ ರಿನೋವೇಟ್ ಮಾಡ್ಕೊಬಾರ್ದು ಆಗ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತ ನಾವು ಅಂದ್ಕೊಂಡು ಸೊ ನಾವು ರಿನೋವೇಟ್ ಮಾಡ್ತಾ ಇದ್ದೀವಿ ಈ ಚಿತ್ರಮಂದಿರ ಹೌದು ಹಳೆ ಕಾಲದಲ್ಲೆಲ್ಲ ಎ ಸಿ ಎಲ್ಲ ಆಗಲ್ಲ ಎಲ್ಲಿತ್ತು ಇರಲಿಲ್ಲ ಸೀಟ್ಸು ಅಷ್ಟೇ ಈ ಥರ ಎಲ್ಲ ಈಗ ಬಂದಿರೋದಲ್ವ ಈಗ ಮುಂಚೆ ಎಲ್ಲ ಈ ಥರ ಸೀಟ್ಸ್ ಎಲ್ಲ ಇರಲಿಲ್ಲ ಎ ಸಿ ಅಂತೂ ಈ ಮುಂಚೆನೇ ಇರಲಿಲ್ಲ ಸೊ ಹಾಗಾಗಿ ನಾವು ಈಗೆಲ್ಲ ಎ ಸಿನ ಅಳವಡಿಸಿದ್ವಿ ಆಮೇಲೆ ಸೀಟ್ಸ್ ಎಲ್ಲ ರಿಕ್ಲೈನರ್ ಸೀಟ್ಸ್ ಮಾಡಿದ್ದೀವಿ ಪ್ಲಸ್ ಟಾಯ್ಲೆಟ್ಸ್ ಎಲ್ಲ ರಿನೋವೇಟ್ ಮಾಡಿ ಹೊಸ ಥರದ್ದೆಲ್ಲ ನಾವು ಹಾಕ್ಸಿದ್ದೀವಿ ಪೂಲ್ ಅವ್ರ ಕಾಂಟೆ ಈ ಥಿಯೇಟ್ರು ನಾನು ಹುಟ್ಟಕ್ಕೆ ಮುಂಚೆ ಇದೆಲ್ಲ ಓಪನ್ ಮಾಡಿದ್ವಿ ನಮ್ಮ ತಾತ ಇದನ್ನು ಸ್ಥಾಪಿಸಿದ್ದು ಆರ್ ಸುಬ್ಬಣ್ಣ ಅಂತ ಅವರು ಫಸ್ಟ್ ಮೇಯರ್ ಆಫ್ ಬೆಂಗಳೂರು ಆಗಿದ್ದರು ಹಿ ವಾಸ್ ಅ ಕಾಂಗ್ರೆಸ್ ಮ್ಯಾನ್ ಹಿ ವಾಸ್ ಅ ಫ್ರೀಡಮ್ ಫೈಟರ್ ಕೂಡ ಒಂದೆರಡು ಬಾರಿ ಜೈಲಿಗೂ ಹೋಗಿ ಬಂದಿದ್ದರು ಸೊ ಅವರು ಇದನ್ನು ಸ್ಥಾಪಿಸಿದರು ವಿ ಆರ್ ದ ಥರ್ಡ್ ಜನ್ರೇಷನ್ ಸೊ ದಿಸ್ ಇಸ್ ದ ಹೆರಿಟೇಜ್ ಥಿಯೇಟರ್ ಈಗ ಆಲ್ಮೋಸ್ಟ್ ಎಲ್ಲ ಥಿಯೇಟರ್ಸು ಒಡ್ದು ಮಾಲ್ ಮಾಡಿಬಿಡ್ತಿದ್ದಾರೆ ಬೇರೆ ಬೇರೆ ಬಿಲ್ಡಿಂಗ್ಸ್ ಬರ್ತಾ ಇದೆ ಸಿಂಗಲ್ ಸ್ಕ್ರೀನ್ ಅಂತೂ ಈಗೆಲ್ಲ ಮಾಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ವಿ ವಾಂಟೆಡ್ ಟು ಕೀಪ್ ದ ಸಿಂಗಲ್ ಸ್ಕ್ರೀನ್ ಇಂಟ್ಯಾಕ್ಟ್ ಅದ್ರ ಜೊತೆಗೆ ಹೊಸ ಫೆಸಿಲಿಟೀಸ್ನ ನಾವು ಎಲ್ಲರಿಗೂ ಪ್ರೊವೈಡ್ ಮಾಡಬೇಕು ಅಂತ ನಾವು ಇದನ್ನು ಮಾಡಿರೋದು ತೇಜಾಬ್ ನೋಡಿದ್ವಿ ಆಮೇಲೆ ಬಬ್ರು ವಾಹನ ನೋಡಿದ್ದೀವಿ ಸುಮಾರು ಪಿಕ್ಚರ್ಸ್ ನೋಡಿದ್ದೀವಿ ಗೋಲ್ಡನ್ ಜೂಬ್ಲಿ ಓಡಿದೆ ಬಾಬಿ ಗೋಲ್ಡನ್ ಜೂಬ್ಲಿ ಓಡಿದೆ ಸೊ ಸುಮಾರು ಪಿಕ್ಚರ್ಸ್ ಓಡಿದೆ ಈ ಥಿಯೇಟರ್ ಫಾರಿನಿಂದ ಅಂತ ಹೇಳ್ತಾರೆ ಇದು 3D ಸ್ಕ್ರೀನ್ ನಾವೀಗ ಅಳವಡಿಸಿರೋದು ಆಮೇಲೆ 4K ಪ್ರೊಜೆಕ್ಟರ್ ಹಾಕಿದ್ದೀವಿ ಸರೌಂಡ್ ಸಿಸ್ಟಮು ಡಾಲ್ಬಿ ಸಿಸ್ಟಮ್ ಅಂತ ಅದನ್ನು ಒನ್ ಆಫ್ ದ ಬೆಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಅದನ್ನು ಹಾಕ್ಸಿದ್ದೀವಿ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಬಂದು ನೋಡಿ ಕೆಲವು ಡೈರೆಕ್ಟರ್ಸು ಎಲ್ಲ ಬಂದು ನೋಡಿ ಹೋಗಿದ್ದಾರೆ ದೇ ಹ್ಯಾವ್ ಅಪ್ರಿಷಿಯೇಟೆಡ್ ಇಟ್ ಅದು ಚೌಕ ಆಗಿರ್ಬೋದು ಸುಮಾರು ಪಿಕ್ಚರ್ಸು ಮೌತ್ ಟು ಮೌತ್ ಪಬ್ಲಿಸಿಟಿ ಈ ಕರೋನಾ ಆದಮೇಲೆ ಕೆಲವೊಂದು 5 ಅಡಿ 7 ಅಂಗುಲ ಅಂತ ಒಂದು ಸ್ಮಾಲ್ ಬಜೆಟ್ ಪಿಕ್ಚರ್ ಬಂತು ಯಾರು ಆ ಟೈಮಲ್ಲಿ ಕರೋನಾ ಆಗಿದ್ದು ಲಾಕ್ಡೌನ್ ತೆಗೆದ್ರಲ್ಲ ಆಗ ವಿ ವರ್ ದ ಫಸ್ಟ್ ಒನ್ ಟು ಓಪನ್ ದ ಥಿಯೇಟರ್ ಫಾರ್ ದ ಪಬ್ಲಿಕ್ ಸೊ ಸುಮಾರು ಜನ ಬರೋದು ಹೆಸಿಟೇಟ್ ಮಾಡ್ತಿದ್ರು ಬಟ್ ಆದರೂ ವಿ ಪಬ್ಲಿಸೈಸ್ ಲೈಕ್ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ ನೀವು ಬಂದು ನೋಡ್ಬೋದು ಪಿಕ್ಚರ್ ಅಂತ ನಾವು ಅಡ್ವರ್ಟೈಸ್ ಮಾಡಿದ್ವಿ ಆಗ ಇಟ್ ವಾಸ್ ಅ ಸ್ಮಾಲ್ ಬಜೆಟ್ ಫಿಲಮ್ ಲೈಕ್ 5 ಅಡಿ 7 ಅಂಗುಲ ಅಂತ ನಾಟ್ ಬಿಗ್ ಸ್ಟಾರ್ ಕಾಸ್ಟ್ ಆದರೆ ಅದು ಬಂದು ಆ ಪಿಕ್ಚರ್ ತುಂಬ ಚೆನ್ನಾಗಿ ಮಾಡಿದರು ಅದನ್ನು ಒಬ್ಬರಿಂದ ಒಬ್ಬರು ಮೌತ್ ಪಬ್ಲಿಸಿಟಿ ಆಗಿ ಇಟ್ ರ್ಯಾನ್ ಕ್ವೈಟ್ ಅ ಫ್ಯೂ ವೀಕ್ಸ್ ತುಂಬ ಚೆನ್ನಾಗಿ ಕಲೆಕ್ಷನ್ ಆಯಿತು ಬಂಧನ ಪಿಕ್ಚರ್ ಸಖತ್ ಕಲೆಕ್ಷನ್ ಆಗಿತ್ತು ತುಂಬ ಚೆನ್ನಾಗಿ ಕಲೆಕ್ಷನ್ ಆಯಿತು ಈವನ್ ರಾಜ್ಕುಮಾರ್ ಅವ್ರದ್ದು ಎಷ್ಟೊಂದು ಮೂವೀಸಲ್ಲಿ ತುಂಬ ಚೆನ್ನಾಗಿ ಕಲೆಕ್ಷನ್ ಆಗಿತ್ತು ಆ್ಯಂಡ್ ಈವನ್ ಶಿವರಾಜ್ ಕುಮಾರ್ ಅವ್ರದ್ದು ಲಕ್ಕಿ ಥಿಯೇಟರಲ್ಲಿ ಬಂದಿದ್ದರು ಮತ್ತು ಇವ್ರದ್ದು ಅಷ್ಟೇ ಪ್ರಜ್ವಲ್ ದೇವರಾಜ್ ಅವ್ರದ್ದು ಅಷ್ಟೇ ದಿಸ್ ವಾಸ್ ಇಸ್ ಲಕ್ಕಿ ಥಿಯೇಟರ್ ಅಂದ್ಬಿಟ್ಟು ಇದೇ ಥಿಯೇಟರ್ ಬೇಕು ಅಂತ ಕೇಳಿ ಇದನ್ನು ಹಾಕಿಸ್ಕೊತಾರೆ ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ರಾಜಕುಮಾರ ಅಂತ ಅದು ತುಂಬ ಚೆನ್ನಾಗಿ ಓಡ್ತು ಅವರು ಬಂದಿದ್ದರು ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿ ಬಂದಿದ್ದರು ಇದೇ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದು ಜ್ಞಾಪಕ ಬರುತ್ತೆ ತುಂಬ ಮಿಸ್ ಮಾಡ್ಕೊತೀವಿ ಹಿ ವಾಸ್ ಸಚ್ ಜೆಂಟಲ್ಮ್ಯಾನ್ ಅಂತ ಹೇಳ್ಬೋದು ಎಲ್ಲರನ್ನೂ ಒಂದೇ ರೀತಿ ಟ್ರೀಟ್ ಮಾಡ್ತಿರೋರು ಅಷ್ಟು ಭಾವಿಸ್ತಿರೋರು ನಮ್ಮ ಥಿಯೇಟ್ರಿಗೆ ಬಂದರೆ ಅವರು ನನ್ನ ಆಫೀಸಿಗೆ ಬಂದು ನನ್ನನ್ನು ಮಾತಾಡಿಸ್ಕೊಂಡೇ ಹೋಗ್ತಾ ಇದ್ದಿದ್ದು ಹಂಗೆ ಹೋಗ್ತಾನೆ ಇರಲಿಲ್ಲ ಬಿಕಾಸ್ ದಿಸ್ ಇಸ್ ಅ ಹೆರಿಟೇಜ್ ಥಿಯೇಟರ್ ಸೊ ನಾವು ಅದನ್ನು ಸ್ಟ್ರಕ್ಚರ್ನ ಚೇಂಜ್ ಮಾಡಬಾರ್ದು ಅದನ್ನೇ ಇಟ್ಕೊಂಡು ಅದರಲ್ಲಿ ಒಳಗಡೆ ನಾವು ಫೆಸಿಲಿಟೀಸ್ ಮಾತ್ರ ಇಂಪ್ರೂವ್ ಮಾಡ್ಕೊಬೇಕು ಅಂದಿದ್ದು ನಮ್ಮ ಮನಸ್ಸಿನಲ್ಲಿದ್ದು ಸೊ ವಿ ಆರ್ ಆಲ್ಸೋ ಇನ್ ಟು ಕನ್ಸ್ಟ್ರಕ್ಷನ್ ಅಲ್ಲ ಸೊ ನಮ್ಮದೇ ವರ್ಕರ್ಸ್ ಎಲ್ಲನೂ ಕರೆಸಿ ವಿ ಪ್ಲ್ಯಾನ್ಡ್ ಔಟ್ಸೈಡ್ ಸ್ಟ್ರಕ್ಚರ್ ಮಾತ್ರ ನಾವೇನೂ ನಾವು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಅದನ್ನೇ ರಿಟೈನ್ ಮಾಡ್ಕೊಂಡಿದ್ದೀವಿ ಸೊ ದಟ್ ಈಸ್ ದಿ ಎಂಟಿಟಿ ಆಫ್ ದ ತ್ರಿವೇಣಿ ಸೊ ಸಿಂಗಲ್ ಸ್ಕ್ರೀನ್ದು ಎಂಟಿಟಿನ ಮಾತ್ರ ಹಾಗೆ ಉಳಿಸ್ಕೊಂಡು ಒಳಗಡೆ ಫೆಸಿಲಿಟೀಸ್ ಅಂದರೆ ಸೀಟ್ಸು ಮೇನ್ ಆಡಿಯನ್ಸ್ ಬಂದರೆ ಅವ್ರು 3 ಅವರ್ ಇಲ್ಲಿ ಕಳೀತಾರೆ ಆ 3 ಅವರ್ ಅವ್ರು ಕಂಫರ್ಟಬಲಾಗಿ ಕೂತ್ಕೊಂಡು ಪಿಕ್ಚರ್ ನೋಡಿ ಹೋಗಬೇಕು ಸೊ ಅದಕ್ಕೇನು ಬೇಕು ಅಂದರೆ ವಿ ನೀಡ್ ಟು ಚೇಂಜ್ ದ ಸೀಟ್ಸ್
ಮತ್ತೆ ಎಸಿ ಅಂದ್ರೆ ಶಕೆ ಆಗ್ತಿರುತ್ತೆ ಒಳಗಡೆ ನೀವು 3 ಅವರ್ ಕೂತ್ಕೊಂಡು ಅದೆಲ್ಲ ಪ್ಯಾಕ್ಡ್ ಥಿಯೇಟರ್ ಅಲ್ಲಿ ಕೂತ್ಕೊಂಡಿರಬೇಕಾದ್ರೆ ಶಕೆ ಆಗುತ್ತೆ ಸೋ ಅವರಿಗೆ ಎಸಿ ಇದ್ರೆ ಅವರಿಗೆ ಇಟ್ ವಿಲ್ ಬಿ ಕಂಫರ್ಟಬಲ್ ಫಾರ್ ದೆಮ್ ಪ್ಲಸ್ ದ ಸ್ಕ್ರೀನ್ ಮೂವಿ ಪ್ರೊಜೆಕ್ಟರ್ ಅಲ್ಲಿ ಬಂದ್ರೆ 4K ಪ್ರೊಜೆಕ್ಟರ್ ಅಲ್ಲ ಅದರಲ್ಲೆಲ್ಲ ನೋಡಿದ್ರೆ ಇಟ್ ಬಿ ವೆರಿ ನೈಸ್ ದಿ ಎಫೆಕ್ಟ್ ಅವರು ಹೊರಗಡೆ ಹೋದ ಮೇಲೂ ಅವರು ನೆನೆಸ್ಕೊಬೇಕು ಓಕೆ ಇಟ್ ವಾಸ್ ಸೋ ನೈಸ್ ಅಂತ ಸೋ ಹಾಗಾಗಿ ವಿ ಒಳ್ಳೆ ಪ್ರೊಜೆಕ್ಟರ್ ಸ್ಕ್ರೀನ್ ಎಲ್ಲಾನು ಚೇಂಜ್ ಮಾಡಿ ಟಾಯ್ಲೆಟ್ಸ್ ಬೇಸಿಕ್ ಫೆಸಿಲಿಟೀಸ್ ಫಾರ್ ವಿಮೆನ್ ಇಲ್ಲಿ ಬಂದ್ರೆ ಸೋ ದೇ ನೀಡ್ ಗುಡ್ ಟಾಯ್ಲೆಟ್ಸ್ ಸೋ ಅದನ್ನು ಚೇಂಜ್ ಮಾಡಿ